ರಾಜ್ಯಸಭಾ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದ್ದು, ಕರ್ನಾಟಕದಿಂದ ಬಿಜೆಪಿಯ ಅಚ್ಚರಿ ಅಭ್ಯರ್ಥಿಯ ಆಯ್ಕೆಯಾಗಿದೆ. ರಾಜ್ಯದಿಂದ ನಾರಾಯಣ್ ಸಾ ಭಾಂಡಗೆಗೆ ಬಿಜೆಪಿ ಟಿಕೆಟ್ ನೀಡಲಾಗಿದೆ. ಇವರು ಮಾಜಿ ಎಂಎಲ್ಸಿ, ಬಾಗಲಕೋಟೆ ಮೂಲದ ನಾರಾಯಣ್ ಸಾ ಭಾಂಡಗೆಗೆ ಟಿಕೆಟ್ ನೀಡಲಾಗಿದ್ದು ಮರಾಠ ಸಮುದಾಯಕ್ಕೆ ಸೇರಿದ್ದಾರೆ. ಕಟ್ಟ ಹಿಂದುತ್ವವಾದಿಗೆ ಬಿಜೆಪಿಯ ರಾಜ್ಯಸಭಾ ಟಿಕೆಟ್ ಒಲಿದಿದೆ. ಪಟೇಗಾರ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿದ್ದ ನಾರಾಯಣ್ ಸಾ ಭಾಂಡಗೆ ಆರ್ಎಸ್ಎಸ್ನಲ್ಲಿ ಸಕ್ರಿಯವಾಗಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. 17ನೇ ವಯಸ್ಸಿನಲ್ಲೇ ಆರ್ಎಸ್ಎಸ್ಗೆ ಸೇರ್ಪಡೆಯಾಗಿದ್ರು. 40 ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ಎಬಿವಿಪಿ ಸದಸ್ಯರಾಗಿಯೂ ಕೆಲಸ ಮಾಡಿದ್ದು, ವಿಶ್ವ ಹಿಂದೂ ಪರಿಷತ್ನಲ್ಲೂ ನಾರಾಯಣ್ ಸಾ ಭಾಂಡಗೆ ಕೆಲಸ ಮಾಡಿದ್ದಾರೆ. ರಾಮಮಂದಿರ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆ ಸೇರಿ ರಾಮಶಿಲಾ ಕಳಿಸಿದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. 1973ರಲ್ಲಿ ಜನಸಂಘ ಸೇರಿದ್ರು. ಇಂದಿರಾಗಾಂಧಿಗೆ ಕಪ್ಪು ಬಾವುಟ ಪ್ರದರ್ಶನಕ್ಕಾಗಿ 18 ದಿನ ಜೈಲು ಶಿಕ್ಷೆ ಅನುಭವಿಸಿದ್ರು. ಇನ್ನು ಕಾಶ್ಮೀರದಲ್ಲಿ ನಡೆದ ತಿರಂಗಾ ಯಾತ್ರೆಯಲ್ಲೂ ಭಾಗಿಯಾಗಿದ್ರು. ಇದೇ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಅವರು ಮಾತಾಡಿದ್ದಾರೆ, ಕೇಳಿ. ಹಿಂದುತ್ವವಾದಿ ಆರ್ಎಸ್ಎಸ್ ಮುಖಂಡರಾಗಿರ್ತಕ್ಕಂಥ ನಾರಾಯಣ್ ಸಾ ಭಾಂಡಗೆ ಅವರಿಗೆ ರಾಜ್ಯಸಭಾ ಟಿಕೆಟನ್ನ ಅಂತ ಅಭ್ಯರ್ಥಿಯನ್ನಾಗಿ ಘೋಷಣೆಯನ್ನು ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸ್ವತಃ ಮಾತನಾಡಲಿಕ್ಕೆ ಏನಂತಂದರೆ ನಾರಾಯಣ್ ಸಾ ಭಾಂಡಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರಿ, ಇವತ್ತಿನ ದಿವಸ ನೀವು ರಾಜ್ಯಸಭಾ ಸ್ಥಾನಕ್ಕೆ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರುವಂಥದ್ದು, ಮೊದಲೇದಾಗಿ ಏನು ನಿರೀಕ್ಷೆ ಮಾಡ್ತಾರೆ? ನಾನು ನನ್ನನ್ನು ರಾಜ್ಯಸಭಾ ಸದಸ್ಯಕ್ಕೆ ಆಯ್ಕೆ ಮಾಡಿದ್ದು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಸುದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ತಾರೆ, ಅವ್ರಿಗೂ ಸಹಿತ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ನಾನೇ ಒಂದು ಉದಾಹರಣೆ. ನನ್ನನ್ನು ಎಮ್ ಎಲ್ ಸಿ ಮಾಡುವಾಗಲೂ ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೆ. ಅವತ್ತು ನಾನು ಟಿ ವಿಯಲ್ಲಿ ನೋಡಿ ನನ್ನ ಹೆಸರು ಬಂದದ್ದು ನೋಡಿದೆ. ಇವತ್ತು ಸಹಿತ ಟಿ ವಿಯಲ್ಲಿ ಬಂದದ್ದು ನೋಡಿ ನನಗೆ ಗೊತ್ತು. ಇದಕ್ಕಿಂತ ಮೊದಲು ನನಗೆ ನಿಜವಾಗಿಯೂ ಏನೂ ಗೊತ್ತಿದ್ದಿದ್ದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡ್ತಕ್ಕಂಥವ್ರಿಗೆ ಹುಡುಕಿ ಸ್ಥಾನಮಾನವನ್ನು ಕೊಡ್ತದೆ. ಇದರಿಂದ ಕಾರ್ಯಕರ್ತರಿಗೆ ಕೆಲಸ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹ ಬರ್ತಾ ಇದೆ. ಸರ್, ಇವತ್ತು ಹಿರಿಯರಿಗೆ ಹ್ಯಾಕ್ ಮಾಡಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಹಿರಿಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಹ್ಯಾಕ್ ಮಾಡಿ? ಅಲ್ಲ, ನಾನು ಎಲ್ಲರಿಗೆ ರಾಜ್ಯಾಧ್ಯಕ್ಷರನ್ನು ಹಿಡ್ಕೊಂಡು ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯಾಧ್ಯಕ್ಷರು, ಎಲ್ಲ ನನ್ನ ಪದಾಧಿಕಾರಿಗಳು, ನಮ್ಮ ಎಲ್ಲ ಹಿರಿಯರು, ಪಕ್ಷದ ಹಿರಿಯರು, ಇವತ್ತಿನ ಸಂದರ್ಭದಲ್ಲಿ ನಾನು ಅನಂತಕುಮಾರ್ ಮತ್ತು ಯಡಿಯೂರಪ್ಪರನ್ನು ನೆನೆಸಬೇಕಾಗ್ತದೆ. ಯಾಕಂದರೆ ಅವರ ಜೊತೆ ಕೆಲಸ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ಆ ಎಲ್ಲ ಕಾರಣದಿಂದಾಗಿ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಎಲ್ಲ ನನ್ನ ಹಿರಿಯರಿಗೂ ನಾನು ಸದಾ ಋಣಿಯಾಗಿದ್ದೇನೆ. ಸರ್, ತಾವು ಕೆಟ್ಟ ಹಿಂದುತ್ವವಾದಿ ಆಗಿದ್ದೀರಿ ಮತ್ತು ಅದರ ಜೊತೆಗೆ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ರು, ಅವುಗಳನ್ನು ಯಾವ ರೀತಿ ನೆನಪಿಸ್ತೀರಿ ಈ ಸಂದರ್ಭದಲ್ಲಿ? ಅಲ್ಲ, ಅನೇಕ ಹೋರಾಟ, ಎಲ್ಲರ ಜೊತೆ ಅನೇಕ ಜನ ಹೋರಾಟ ಮಾಡಿದ್ದಾರೆ, ಅವರ ಜೊತೆ ನಾನು ಕೂಡ ಹೋರಾಟ ಮಾಡಿದ್ದೇನೆ. ಅದು ಈದ್ಗಾ ಮೈದಾನದಲ್ಲಿ ತಿರಂಗ ಧ್ವಜದ ಹೋರಾಟ ಇರ್ಬೋದು, ಕಾಶ್ಮೀರದಲ್ಲಿ ನಡೆದಂಥ ತಿರಂಗ ಧ್ವಜದ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ, ಅಯೋಧ್ಯೆಯ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ, ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ. ಸುಮಾರು ಒಂದು ಏನಿಲ್ಲ ಅಂತಂದ್ರು ಒಂದು 10-15 ಸುತ್ತ ಜೈಲಿಗೆ ಕೂಡ ಹೋಗಿದ್ದೇನೆ. 25-30 ಕೇಸುಗಳು ಕೂಡ ನನ್ನ ಮೇಲೆ ಬಿದ್ದಿದೆ. ಹೀಗಾಗಿ ಹೋರಾಟ ನಾನು ಪ್ರಾರಂಭದಲ್ಲಿಂದೇ ಒಂದು ಹೋರಾಟಗಾರನಾಗಿ ಗುರುತಿಸಿದ್ದೇನೆ. ಪಕ್ಷ ನನಗೆ ಯಾವ ಕೆಲಸ ಕೊಟ್ಟಿದೆ ಅದು ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ಸರ್, ಇವತ್ತು ರಾಮಮಂದಿರಕ್ಕಾಗಿ ಅವಾಗ ಭಾಳಷ್ಟು ಕೂಡ ಹೋರಾಟ ಮಾಡಿದ್ರಿ, ಇವತ್ತು ಆಗಿದೆ ಈ ಸಂದರ್ಭದಲ್ಲಿ ತಮಗೂ ಕೂಡ ಒಳ್ಳೆ, ನನಗೆ ಅದೇ ಖುಷಿ ಆಗ್ತದೆ. ಆ ವಿವಾದಿತ ಕಟ್ಟಡವನ್ನು ಕೆಡವಕ್ಕೂ ನಾನು ಹೋಗಿದ್ದೆ, ಇವತ್ತು ಅಲ್ಲಿ ಭವ್ಯ ಮಂದಿರವು ಕೂಡ ಆಗ್ತಾ ಇದೆ. ಇದು ಎರಡೂ ನೋಡ್ತಕ್ಕಂಥ ಸೌಭಾಗ್ಯ ನನ್ನದಾಗಿದೆ. ಇವತ್ತಿನ ಸಂದರ್ಭದಲ್ಲಿ ನಾನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ರಾಮ ಮಂದಿರಕ್ಕೆ ಹೋಗಿ ಭೇಟಿ ಆಗ್ತಾ ಇದ್ದೇನೆ. ನಮಸ್ಕಾರ, ನಾರಾಯಣ್ ಸಾ ಭಾಂಡಗೆ ಅವರ ಮಾಡಬಾರದ ಮಾತು. ನಾನು ರಾಜ್ಯಸಭಾ ಸದಸ್ಯನಾಗಿ ಜೊತೆಗೆ ಏನಂತಂದ್ರೆ ರಾಮ ಮಂದಿರಕ್ಕೆ ಹೋಗ್ತೇನೆ ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಮಲ್ಲಿಕಾರ್ಜುನ್. ಪ್ರಶಾಂತ್, ನಾರಾಯಣ್ ಸಾ ಆಯ್ಕೆಯ ಹಿನ್ನೆಲೆ ಏನು, ಕ್ಯಾಲ್ಕುಲೇಷನ್ಸ್ ಏನು? ಭಾವನಾ, ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಅದು ಹಿಂದುಳಿದ ಸಮುದಾಯಕ್ಕೆ ಸೇರಿದ ಕಾರ್ಯಕರ್ತ ಆಗಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ರಾಜ್ಯ ನಾಯಕರಿಗೆ ಹೇಳಿತ್ತು. ಆ ಪ್ರಕಾರವಾಗಿ ಒಂದು 2-3 ಹೆಸರುಗಳಲ್ಲಿ ನಾರಾಯಣ್ ಸಾ ಭಾಂಡಗೆ ಅವರ ಆಯ್ಕೆಯನ್ನು ಮಾಡಲಾಗಿದೆ. ಅಚ್ಚರಿ, ಯಾಕಂದರೆ ಆ ಹೆಸರು ಬಂದಾಗ ಅನೇಕರಿಗೆ ನಾವು ನ್ಯೂಸ್ ರೂಮ್ಗಳಲ್ಲೂ ನೋಡ್ತಾ ಇದ್ವಿ, ಯಾರು ನಾರಾಯಣ್ ಸಾ ಭಾಂಡಗೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ.
ಈರಣ್ಣ ಕಡಾಡಿ, ಅಶೋಕ್ ಗಸ್ತಿ ಇವ್ರದ್ದಾದಾಗ ಯಾವ ಒಂದು ನಾರಾಯಣ್ ಒಂದು ರೀತಿಯ ಅಚ್ಚರಿ ಇತ್ತು. ನಾರಾಯಣ್ ಸಾಬ್ ಹಾಂಡ್ಗೆ ಅವರ ಬಗ್ಗೆ ಅಚ್ಚರಿ ಕೂಡ ಇತ್ತು. ಇವರು ಅತ್ಯಂತ ಹಿಂದುಳಿದ ಪಟೆಗಾರ ಅಂತ ಒಂದು ಸಮುದಾಯ ಇದೆ ಉತ್ತರ ಕರ್ನಾಟಕದಲ್ಲಿ. ಹುಬ್ಳಿ, ಧಾರವಾಡ, ಬಾಗಲಕೋಟೆ, ಗಜೇಂದ್ರಗಡ, ಗದಗ, ಬೆಳಗಾವಿ ಈ ಭಾಗಗಳಲ್ಲಿ ಇರತಕ್ಕಂಥ ಒಂದು ತುಂಬ ಮಿನಿಸ್ಕ್ಯೂಲ್ ಸಣ್ಣ ಸಮುದಾಯ. ಹುಬ್ಳಿ ಧಾರವಾಡದಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಮತ್ತು ಕಟ್ಟ ಹಿಂದುತ್ವವಾದಿ ಹಿಂದುಳಿದ ವರ್ಗದ ಸಮುದಾಯ. ಯಾವಾಗ ಜನಸಂಘಕ್ಕೆ ಕಾಂಗ್ರೆಸ್ಸನ್ನು ಎದುರಿಸಬೇಕಾಗುವಾಗ ಒಂದು 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 ಕೇಡರ್ ಬೇಕಿತ್ತು, ಆಗ ಈ ಪಟೇಗಾರ್, ಭಾವಸಾರ್, ಕ್ಷತ್ರಿಯ, ಸಕುಳಸಾಳಿ ಈ ಸಮುದಾಯಗಳು ಆರ್ ಎಸ್ ಎಸ್ನ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ಒಂದು ಸಮುದಾಯಗಳು. ನೀವು ನೋಡಿ, 83ರಲ್ಲಿ ಎಂ ಜಿ ಜರ್ತಾರ್ಗರ್ ಹುಬ್ಬಳ್ಳಿ ಶಹರ ಅಂತ ಒಂದು ಕ್ಷೇತ್ರ ಇತ್ತು, ಅಲ್ಲಿ ಈ ಪಾಪ್ಯುಲೇಷನ್ ಜಾಸ್ತಿ ಇದೆ. ಕಮ್ರಿಪೇಟ್, ದಾಜಿಬಾನ್ ಬೇಟ್ ಅಂತ ಇವರ ಏರಿಯಾಗಳಿವೆ. ಎಂ ಜಿ ಜರ್ತಾರ್ಗರ್ ಇದ್ದರು. ನಂತರ 94ರಲ್ಲಿ ಅಶೋಕ್ ಕಾಟ್ವೆ ಹುಬ್ಳಿ ಶಹರದಿಂದ ಆರಿಸ್ಬಂದು, ಆದರೆ 2008ರ ನಂತರ ಡಿಲಿಮಿಟೇಷನಲ್ಲಿ ಆ ಕ್ಷೇತ್ರ ಮೀಸಲು ಆಗಿದ್ದರಿಂದ ಅವ್ರಿಗೆಲ್ಲೂ ಪ್ರವೇಶ ಇರಲಿಲ್ಲ. ಆಗ ನಾರಾಯಣ್ ಸಾಬ್ ಹಾಂಡ್ಗೆ ಅವರನ್ನು ಎಮ್ ಎಲ್ ಸಿ ಮಾಡಲಾಗಿತ್ತು. ಅಂದರೆ ಎಲ್ಲೂ ರೀಪ್ರೆಸೆಂಟೇಷನ್ ಕೊಡಲಿಕ್ಕೆ ಬರಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಲಾಗಿತ್ತು. ನನಗನ್ಸತ್ತೆ ಮೊದಲ ಬಾರಿ ಪಟೇಗಾರ ಸಮುದಾಯದ ಒಬ್ಬ ವ್ಯಕ್ತಿ ಸಂಸತ್ ಪ್ರವೇಶಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಸಂಸತ್ತನ್ನು ಪ್ರವೇಶಿಸಿರಲಿಲ್ಲ. ಅತ್ಯಂತ ಈ ಸಮುದಾಯ ಕೂಡ ಇದು ಮಧ್ಯಪ್ರದೇಶ ಗುಜರಾತ್ನಿಂದ ಔರಂಗಜೇಬನ ಕಾಲದಲ್ಲಿ ವಲಸೆ ಬಂದ ಸಮುದಾಯ. ಅಂದರೆ ತಮ್ಮ ತಮ್ಮ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೋಸ್ಕರ ಆ ಸಮುದಾಯ, ಇದು ಸಹಸ್ರಾರ್ಜುನ ಕ್ಷತ್ರಿಯ ಸೋಮವಂಶ ಅಂತ ಇವ್ರನ್ನ ಕರೀಲಾಗುತ್ತೆ. ಅಲ್ಲಿಂದ ಇವರು ಹುಬ್ಳಿ, ಧಾರವಾಡ ಈ ಉತ್ತರ ಕರ್ನಾಟಕಕ್ಕೆ ವಲಸೆ ಬಂದವರು. ಇನ್ನೂ ಕೂಡ ತಮ್ಮ ಭಾಷೆಯನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಕನ್ನಡ, ತೆಲುಗು, ಮರಾಠಿ ಮಿಶ್ರಿತ ಇದೆ. ಆದರೆ ಅಲ್ಲಿನ ಅವರೇನು ಮೊದಲು ಭಾಷೆ ಮಾತಾಡ್ತಾ ಇದ್ರಲ್ಲ, ಜುಮನ್ ಹೀಕಾ ಅಂತ ಅವ್ರದ್ದೊಂದು ಊಟ ಆಯ್ತಾ ಅಂತ ಕೇಳೋಕ್ಕೆ ಜುಮನ್ ಹೀಕಾ, ಆ ಡಿಸ್ಟಿಂಕ್ಟ್ ಭಾಷೆಯನ್ನು ಕಾಯ್ದುಕೊಂಡು ಬಂದಿರತಕ್ಕಂಥ ಒಂದು ಸಮುದಾಯ ಕಟ್ಟ ಹಿಂದುತ್ವವಾದಿ ಸಮುದಾಯ. ಅಂದರೆ ನಿಮ್ಗೆ ಈದ್ಗಾ ಮೈದಾನದ ಹೋರಾಟ ಇರ್ಬೋದು, ಅದಕ್ಕೂ ಮುಂಚೆ ರಾಮ ಮಂದಿರದ ಒಂದು ಹೋರಾಟ ಇರ್ಬೋದು, ಅದರಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಣ್ಣ ಸಮುದಾಯಗಳು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಜೊತೆ ಗಟ್ಟಿಯಾಗಿ ನಿಂತಿದ್ರೆ ಈ ಸಮುದಾಯ. ಹೀಗಾಗಿ ಆ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಡುವ ದೃಷ್ಟಿಯಿಂದ ನಾರಾಯಣ್ ಸಾಬ್ ಹಾಂಡ್ಗೆ ಅವರ ಆಯ್ಕೆ ಮಾಡಲಾಗಿದೆ ಅಂತ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ. ತುಂಬ ಪೊಲಿಟಿಕಲಿ ನೋಡಿದ್ರೆ ಭಾಳ ದೊಡ್ಡ ಸಮುದಾಯ, 4-5 ಜಿಲ್ಲೆಗಳಲ್ಲಿ ಪರಿಣಾಮ ಬೀರುವ ಸಮುದಾಯ ಅಲ್ಲ, 3-4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸಮುದಾಯದ ಒಂದು ಛಾಪಿದೆ. ಆದರೆ ನಾವು ಹಿಂದುಳಿದ ವರ್ಗದ ಒಬ್ಬ ನಾಯಕರಿಗೆ, ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ಅನಾಮಧೇಯ ಒಬ್ಬ ವ್ಯಕ್ತಿಗೆ ನಾವು ತಂದು ರಾಜ್ಯಸಭೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ತೋರಿಸುವುದಕ್ಕೋಸ್ಕರ ನಾರಾಯಣ್ ಸಾಬ್ ಹಾಂಡ್ಗೆ ಅವರ ಆಯ್ಕೆ ಆಗಿದೆ ಅಂತ. ಮ್ಯಾಕ್ರೋ ಲೆವೆಲ್ ಅಲ್ಲಿ ಹಿಂದುಳಿದ ವರ್ಗಗಳನ್ನ ಹೆಚ್ಚಾಗಿ ನಾವು ಗಮನ ಕೊಡ್ತಾ ಇದ್ದೀವಿ ಅಂತ ತೋರಿಸುವಂತ ಪ್ರಯತ್ನ ಪೊಲಿಟಿಕಲಿ. ಭವನ, ಏನಂದ್ರೆ ಇತ್ತೀಚೆಗೆ ಅನೇಕ ಹಿಂದುಳಿದ ವರ್ಗಗಳು ಬೇರೆ ಬೇರೆ ಸೇರ್ಪಡೆ ಆಗಿವೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೆ. ಮೊದಲು ಕಾಂಗ್ರೆಸ್ ಬಳಿ ಇದ್ವು, ಸಿದ್ದರಾಮಯ್ಯನವರ ಹಿಂದೆ. ಆದರೆ ಈ ನಾರಾಯಣ್ ಸಾಬ್ ಹಾಂಡ್ಗೆ ಮತ್ತು ಅವರ ಸಮುದಾಯಗಳು ಇವು ಕಟ್ಟ ಕೇಡರ್ ಸಮುದಾಯಗಳು. ಇವ್ರಿಗೆ ಏನಾಗ್ತಾ ಇತ್ತು ಅಂದರೆ ಎಮ್ ಎಲ್ ಎ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಮುದಾಯಗಳನ್ನು. ಯಾಕಂದರೆ ಎಮ್ ಎಲ್ ಎಲ್ಲಿ ಜಾತಿ ಸಮೀಕರಣ ಇರುತ್ತೆ, ಜಾತಿ ಗಣಿತ ಇರುತ್ತೆ, ಇರುವ ಒಂದು ಕ್ಷೇತ್ರ ಕೂಡ ಮೀಸಲಾಯಿತು. ಆ ಕಾರಣದಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ನ ಅವಶ್ಯಕತೆ ಇತ್ತು. ಮತ್ತು ಈ ಸಮುದಾಯವನ್ನು ಸೆಳೆಯುವ ಪ್ರಯತ್ನವನ್ನು ಕಾಂಗ್ರೆಸ್ ಕೂಡ ಪದೇ ಪದೇ ಮಾಡ್ತಾ ಇತ್ತು. ಆ ಕಾರಣದಿಂದ ನನಗನ್ಸುತ್ತೆ ಈ ಸಮುದಾಯ ಮತ್ತು ನಾರಾಯಣ್ ಸಾಬ್ ಹಾಂಡ್ಗೆ ಕೂಡ ನೀವು ನೋಡಿ, ಕಳೆದ 40 ವರ್ಷ ಅವರು ಅನಂತಕುಮಾರ್ಗೆ ಭಾಳ ಆತ್ಮೀಯರಾಗಿದ್ದರು. ಅನಂತಕುಮಾರ್ ಯಡಿಯೂರಪ್ಪನವರ ಕಾಲದ ಒಬ್ಬ ಜಿಲ್ಲಾ ನಾಯಕರಾಗಿ ಗುರುತಿಸ್ಕೊಂಡಿರ್ತಕ್ಕಂಥ. ಆದರೆ ನಾರಾಯಣ್ ಸಾಬ್ ಹಾಂಡ್ಗೆ ಎಲ್ಲೂ ಬ್ಲ್ಯಾಕ್ಮೇಲ್ ಪಾಲಿಟಿಕ್ಸನ್ನು ಮಾಡ್ತಾ ಇರಲಿಲ್ಲ. ನಾನು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಡ್ತೀನಿ, ನಾನು ಬಿಟ್ಟು ಜೆ ಡಿ ಎಸ್ಗೆ ಹೋಗ್ತೀನಿ, ನಾನು ಕೊಡದೇ ಇದ್ರೆ ಅಂತ. ಅವರು ಜಿಲ್ಲಾಧ್ಯಕ್ಷರಾಗಿದ್ದರು, ಎಮ್ ಎಲ್ ಸಿ ಮಾಡಿದರು, ತೃಪ್ತರಾಗಿ ಅಲ್ಲೇ ಇದ್ದರು. ಇವತ್ತು ಏಕಾಏಕಿ ಅವ್ರಿಗೆ ಲಾಟ್ರಿ ಹೊಡೆದಿದೆ. ನನಗನ್ಸುತ್ತೆ ನೋಡಿ, ನನ್ನ ಅನಿಸಿಕೆ ಒಬ್ಬ ರಾಜಕೀಯ ಪತ್ರಕರ್ತನಾಗಿ, ಈ ರೀತಿ ಸಣ್ಣ ಸಣ್ಣ ಸಮುದಾಯಗಳ ಲಾಬಿ ಮಾಡದೇ ಇರುವ ನಾಯಕರಿಗೆ ಅವಕಾಶ ಪ್ರಾತಿನಿಧ್ಯ ಕೊಟ್ಟಾಗ ಉಳಿದವರಿಗೆ ಅನಿಸ್ಲಿಕ್ಕೆ ಶುರು ಆಗುತ್ತೆ, ನಾವು ಕೂಡ ಹೋಗ್ಬೋದಲ್ವಾ, ನಾವು ಕೂಡ ಮಾಡ್ಬೋದಲ್ವಾ ಅಂತಕ್ಕಂಥದ್ದು. ಪ್ರಾಯಶಃ ಆ ದೃಷ್ಟಿಯಿಂದ ನಾರಾಯಣ್ ಸಾಬ್ ಭಾಂಡ್ಗೆ ಅವರ ಆಯ್ಕೆಯನ್ನು ಬಿ ಜೆ ಪಿ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದರೆ
ದೊಡ್ಡ ದೊಡ್ಡ ಸಮುದಾಯಗಳಿಗೆ ನಿಮಗೆ ಚುನಾವಣೆಯಲ್ಲಿ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಅದಕ್ಕೂ ದೊಡ್ಡ ಹಿಂದುಳಿದ ಸಮುದಾಯಗಳಿಗೂ ಕೂಡ ಚುನಾವಣೆಯಲ್ಲಿ ಅವಕಾಶ ಸಿಗುತ್ತೆ. ಆದರೆ ಈ ಸಮುದಾಯಗಳಿಗೆ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಸಿಗಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿದ್ದಾರೆ, ಕಾರ್ಪೊರೇಷನ್ನಲ್ಲಿ ಪಟಗಾರ ಸಮುದಾಯದ ಒಂದು ಇದೆ, ಮೇಯರು ಆಗಿದ್ದಾರೆ, ಡೆಪ್ಯೂಟಿ ಮೇಯರ್ ಆಗಿದ್ದಾರೆ. ಆದರೆ ಶಾಸಕ ಸಂಸದ ಮಾಡತಕ್ಕಂಥ ಒಂದು ಅಗತ್ಯತೆ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಆ ಕಾರಣದಿಂದ ಐ ಆಮ್ ಶೋರ್ ಉತ್ತರ ಕರ್ನಾಟಕದ RSS ನಾಯಕರ ಪಾತ್ರ ಇದರಲ್ಲಿ ದೊಡ್ಡದಿದೆ. ಇವರ ಹೆಸರನ್ನು ಆಯ್ಕೆ ಮಾಡುವಲ್ಲಿ ಅವ್ರಿಗೂ ಕೂಡ ನಿನ್ನೆ ಯಾರೋ ಹೇಳಿದ್ರು, ಅವ್ರಿಗೂ ಕೂಡ ಆಗೋವರೆಗೆ ಏನೂ ಗೊತ್ತಿರಲಿಲ್ಲ ಅಂತ. ಹೆಸರು ಹೋಗಿತ್ತು, ಆದರೆ ಆಗ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಲಾಸ್ಟ್ ಟೈಮ್ ಕೂಡ ಹೆಸರು ಹೋಗಿತ್ತು ಹಿಂಗೆ. ಓಕೆ, ಸೊ ಈ ಬಾರಿ ನಾರಾಯಣ್ ಸಾಬ್ ಹಂಡ್ಗೆಯವರ ಆಯ್ಕೆ ನನಗನ್ಸುತ್ತೆ ಹಿಂದುಳಿದ ತನ್ನ ಗಟ್ಟಿ ವೋಟ್ ಬ್ಯಾಂಕ್ ಇರ್ತಕ್ಕಂಥ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯವನ್ನು ಕೊಡುವ ಪ್ರಯತ್ನವನ್ನು BJP ಮಾಡಿದೆ. ರೈಟ್. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಅನೇಕ ಬಾರಿ ಹೇಳ್ತಿರ್ತಾರಲ್ಲ, ಹೊಡೆತ ತಿಂದವರು ಯಾರು, ಅಧಿಕಾರ ಹಿಡಿದವರು ಯಾರು, ಇದು ಹೊಡೆತ ತಿಂದ ಸಮುದಾಯ. ಇದು BJPಗೋಸ್ಕರ, ಜನಸಂಘಕ್ಕೋಸ್ಕರ, RSSಗೋಸ್ಕರ ಲಿಟ್ರಲಿ ಕೇಸ್ ಹಾಕಿಸ್. ನೀವು ಶ್ರೀಕಾಂತ್ ಪೂಜಾರಿ ಯಾರು, ಶ್ರೀಕಾಂತ್ ಪೂಜಾರಿ ಇದೇ ಪಟಗಾರ ಸಮುದಾಯಕ್ಕೆ ಸೇರಿದ ವ್ಯಕ್ತಿ, ಲಿಟ್ರಲಿ ಹೊಡೆತ ತಿಂದ ಸಮುದಾಯ. ಆದ್ದರಿಂದ ಇದಕ್ಕೆ ಕೊಟ್ಟಿದ್ದು ನನಗನ್ಸದು BJPಯಲ್ಲೆಲ್ಲೋ ಮರ್ಮರಿಂಗಿಗೆ ಅವಕಾಶ ಇಲ್ಲ. ಅಂದರೆ ಏನೋ ಮೊನ್ನೆ ಬಂದವರು ಯಾವುದೋ ಒಂದು ಕ್ಷೇತ್ರಕ್ಕೋಸ್ಕರ ಇವ್ರನ್ನ ಕೊಡಲಾಗಿದೆ, ಆ ರೀತಿ ಇಲ್ಲ. ಈ ಸಮುದಾಯಕ್ಕೊಂದು ಪ್ರಾತಿನಿಧ್ಯವನ್ನು ನನಗನ್ಸತ್ತೆ RSSನ ಪಾತ್ರ ಅದರಲ್ಲಿ ದೊಡ್ಡದಿದೆ. ಯಾಕಂದರೆ ಹ್ಯೂಜ್ RSS ಬ್ಯಾಕಿಂಗ್ ಮಾಡ್ತಕ್ಕಂಥ ಕೆಲ ಸಮುದಾಯಗಳು ಉತ್ತರ ಕರ್ನಾಟಕದಲ್ಲಿವೆ. ಆ ಸಮುದಾಯದ ಪೈಕಿ ಪಟೇಗಾರ ಸಮುದಾಯ ಕೂಡ ಒಂದು, ಅವರಿಗೆ ಪ್ರಾತಿನಿಧ್ಯವನ್ನು ಕೊಡುವ. ರೈಟ್. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ CM ತವರಿನಲ್ಲಿ ಲೋಕ ಸಮರಕ್ಕೆ ಅಮಿತ್ ಶಾ ರಣಕಹಳೆ ಮೊಳಗಿಸಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.